ಅಟ್ಟ ಹತ್ತು ಬೇಡ ಎನ್ನುವಂತ ಪದ್ಯದ ಅಭ್ಯಾಸ ಕಾರ್ಯದಲ್ಲಿ ಮೊದಲಿಗೆ ಪದಗಳ ಅರ್ಥ ನೋಡಿ. ಅಟ್ಟ ಅಂದ್ರೆ ಮಹಡಿ, ಮರಿ ಅಂದ್ರೆ ಮಗು, ಜಾಡು ಅಂದ್ರೆ ಟೊಳ್ಳು, ಮಂದಿ ಅಂದ್ರೆ ಜನ, ಹಾದು ಅಂದ್ರೆ ದಾಟಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ. ಅಜ್ಜನು ಮಗನಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ? ಯಾಕಂತಂದ್ರೆ ಅದನ್ನ ಬೀಳಲೆಂದ ಜಾಳಾಗಿ ಕಟ್ಟಿರುತ್ತಾರೆ, ಹಾಗಾಗಿ ಹತ್ತಬೇಡ ಅಂತ ಹೇಳ್ತಾನೆ. ಅಟ್ಟವನ್ನ ಬೀಳಲೆಂದು ಜಾಳಾಗಿ ಕಟ್ಟಿರುತ್ತಾರೆ, ಆದ್ದರಿಂದ ಹತ್ತಬೇಡ ಎಂದು ಎಂದು ಅಜ್ಜ ಮಗನಿಗೆ ಹೇಳುತ್ತಾನೆ. ಎರಡನೇ ಪ್ರಶ್ನೆ ನೋಡಿ. ಅಟ್ಟ ನೋಡನೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು? ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನಂತಂದ್ರೆ, ಯಾವ ಕೆಲಸವನ್ನಾದರೂ ಸರಿ ಮಾಡಲು ಮುನ್ನುಗ್ಗುವ ಮತ್ತೆ ಮಡಿಯುತ್ತಿರ್ತೀನಿ ಎನ್ನುವಂತಹ ಛಲ, ಅಂತಹ ಭಾವನೆಗಳು ಇಲ್ಲಿ ವ್ಯಕ್ತಗೊಂಡಿದ್ದಾವೆ. ಯಾವ ಕೆಲಸವಾದರೂ ಮಾಡಿಯೇ ತಿರುತ್ತೇನೆ ಮಾಡಿಯೇ ತಿರುತ್ತೇನೆ ಎನ್ನುವ ಛಲ ಛಲ ಹಾಗೂ ಮುನ್ನುಗ್ಗುವ ಪರಿ, ಇಂತಹ ಭಾವನೆಗಳನ್ನು ವ್ಯಕ್ತಗೊಂಡಿದ್ದವು. ಮೂರನೇದು, ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ದೂರದ ಬೆಟ್ಟ ನುಣ್ಣಗೆ ನುಣುಪಾಗಿ ಕಾಣುತ್ತದೆ. ನುಣುಪಾಗಿ ಕಾಣುತ್ತದೆ. ನಾಲ್ಕನೇದು, ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಏಕೆಂದ್ರೆ ಅಟ್ಟವನ್ನು ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಮಗು ಬೆಟ್ಟ ಹತ್ತಲು ಬಯಸಿದ. ನೆಕ್ಸ್ಟ್ ಐದನೇ ಪ್ರಶ್ನೆ, ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದರು? ಇವ್ರಿಗೆ ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಅಂತ. ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ. ಎನ್ನುವ ವಿಷಯದಲ್ಲಿ ಪದವಿ ಪಡೆದರು. ಮತ್ತೊಮ್ಮೆ ನೋಡಿ ಪದಗಳ ಅರ್ಥ. ಅಟ್ಟ ಮಹಡಿ, ಮರಿ ಮಗು, ಜಾಳು ಟೊಳ್ಳು, ಮಂದಿ ಜನ, ಹಾದು ದಾಟಿ.
ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಜ್ಜನ ಮಗನಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ? ಉತ್ತರ, ಅಟ್ಟವನ್ನು ಬೀಳಲೆಂದು ಜಾಳಾಗೆ ಕಟ್ಟಿರುತ್ತಾರೆ, ಆದ್ದರಿಂದ ಅಟ್ಟ ಹತ್ತಬೇಡ ಎಂದು ಅಜ್ಜ ಮಗನಿಗೆ ಹೇಳುತ್ತಾನೆ. ಎರಡನೇ ಪ್ರಶ್ನೆ, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು? ಯಾವ ಕೆಲಸವಾದರೂ ಮಾಡಿಯೇ ತಿರುತ್ತೇನೆ ಎನ್ನುವ ಛಲ ಹಾಗೂ ಮುನ್ನುಗ್ಗುವ ಪರಿ ಅಂತಹ ಭಾವನೆಗಳು ಇಲ್ಲಿ ಒಳಗೊಂಡಿದ್ದಾವೆ. ಮೂರನೇದು, ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ದೂರದ ಬೆಟ್ಟ ನುಣುಪಾಗಿ ಕಾಣುತ್ತದೆ. ನಾಲ್ಕು, ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಉತ್ತರ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಲು ಮಗು ಬೆಟ್ಟ ಹತ್ತಲು ಬಯಸಿದ. ಐದನೇ ಪ್ರಶ್ನೆ, ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿಯನ್ನು ಪಡ್ಕೊಂಡ್ರು ಅಂತ? ಉತ್ತರ, ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎನ್ನುವಂತಹ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಕೆಳಗಿನ ಪದಗಳಿಗೆ ವಿರುದ್ಧ ಪದಗಳನ್ನು ನೋಡೋಣ. ಸೊ ಬೇಡ ಅಂದರೆ ಬೇಕು, ಸೊ ಆಮೇಲೆ ಬೀಳಿಸು ಅಂದರೆ ಏಳಿಸು, ಇನ್ನ ಹತ್ತು ಇಳಿ. ಈಗ ನೋಡು, ನುಣುಪು ಒರಟು, ದೂರ ಹತ್ತಿರ. ಓಕೆ, ಸೊ ನೆಕ್ಸ್ಟ್ ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ. ಹತ್ತು ಅಂದ್ರೆ ಸಂಖ್ಯೆಯಲ್ಲಿ ಸೂಚಿಸ್ತಕ್ಕಂಥದ್ದು, ಒಂದು ಸಂಖ್ಯೆ ಇದು. ಬ್ರಾಕೆಟ್ ಅಲ್ಲಿ ಹತ್ತು ನಂಬರ್. ಓಕೆ, ನೆಕ್ಸ್ಟ್ ಏರು ಅಂತ, ಕ್ಲೈಂಬ್, ಏರು ಅಡರು, ಏರು ಅಡರು ಅಂಟಿಕೊಳ್ಳು, ನೆಕ್ಸ್ಟ್ ಬೇಡ ಅಂದರೆ ಬೇಟೆಗಾರ. ಬೇಟೆಗಾರ ಸಲ್ಲದು, ಸಲ್ಲದು ಯೋಗ್ಯವಲ್ಲ, ಬೇಕಾಗಿಲ್ಲ, ಸಾಕು. ಮತ್ತೊಮ್ಮೆ ನೋಡಿ, ವಿರುದ್ಧ ಪದಗಳನ್ನು ಬರೆಯಿರಿ. ಬೇಡ ಬೇಕು, ಬೀಳಿಸು ಏಳಿಸು, ಹತ್ತು ಇಳಿ, ನುಣುಪು ಒರಟು, ದೂರ ಹತ್ತಿರ. ನಾನಾರ್ಥಕ ಪದಗಳನ್ನು ನೋಡಿ, ಹತ್ತು ಅಂದರೆ ಒಂದು ಸಂಖ್ಯೆ ನಂಬರಲ್ಲಿ ಹತ್ತು, ಏರು ಅಡರು ಅಂಟಿಕೊಳ್ಳು, ಬೇಡ ಅಂದರೆ ಬೇಟೆಗಾರ ಸಲ್ಲದು ಯೋಗ್ಯವಲ್ಲದ್ದು ಬೇಕಾಗಿಲ್ಲ ಅಂತ, ಮತ್ತು ಸಾಕು ಅಂತ. ಸೊ ಇಷ್ಟು ಭಾಷಾಭ್ಯಾಸವನ್ನು ನೋಡಬಹುದು.